ವಿವಿಧ ಕನ್ನಡಪರ ಸಂಘಟನೆಗಳು ಕರೆಕೊಂಡಂತ ಬೆಂಗಳೂರು ಬಂದ್ಗೆ ಬೆಂಗಳೂರು ಮಾಲ್ ಅಸೋಸಿಯೇಷನ್ ನೈತಿಕ ಬೆಂಬಲ ಸೂಚಿಸಿದರೆ, ಆದರೆ ಮಾಲ್ಗಳ ಮುಂಭಾಗ ಮಾಲನ್ನು ಮುಚ್ಚಿರುತ್ತೆ ಅನ್ನೋ ಒಂದು ಫಲಕಗಳನ್ನು ಹಾಕ್ತಾರೆ ಅಂತ. ನಾನೀಗ ಬೆಂಗಳೂರಿನ ಮಂತ್ರಿ ಸ್ಕ್ವೇರ್ನಲ್ಲಿ ಇದ್ದೀನಿ. ಇಲ್ಲಿ ಸಿಬ್ಬಂದಿಗಳು ಕೂಡ ಇವತ್ತು ಮಾಲ್ ಕ್ಲೋಸ್ ಆಗಿರುತ್ತೆ ಅನ್ನೋ ಒಂದು ವರ್ಡಿಂಗ್ಸನ್ನು ಕೂಡ ಹಾಕ್ತಾ ಇರುವಂಥದ್ದು. ಈಗಾಗಲೇ ಮಾಲ್ಗಳ ಒಂದು ಮಾಲೀಕರು ಕೂಡ ಹೇಳಿರುವಂಥದ್ದಂದರೆ ನೈತಿಕ ಬೆಂಬಲ ಇರುತ್ತೆ ಅಂತ, ಆದರೆ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಈಗ ಸ್ವಯಂಪ್ರೇರಿತವಾಗಿ ಮಾಲ್ಗಳನ್ನು ಕೂಡ ಮುಚ್ಚೋದಕ್ಕೆ ಮುಂದೆ ಇರುವಂಥದ್ದು. ಗ್ರಾಹಕರು ಕೂಡ ಅನುಕೂಲ ಆಗಲಿ, ಮಾಲ್ ಕ್ಲೋಸ್ ಆಗಿರುತ್ತೆ ಅಂತ ಕಾಣಲಿ ಅಂತ ಈಗ ಬೋರ್ಡನ್ನು ಕೂಡ ಹಾಕ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ 5 ಗಂಟೆಯಲ್ಲೂ ಕೂಡ ಸಿಬ್ಬಂದಿಗಳು ಇರುವಂಥದ್ದು ಕೂಡ ನಾವು ನೋಡ್ತಿರುವ. ಜೊತೆಗೆ ಈಗ ಮಾಲ್ಗೆ ಎಂಟ್ರಿ ಆಗುವಂಥ ಏನಿದೆ ಆ ದ್ವಾರವನ್ನು ಕೂಡ ಈಗ ಕ್ಲೋಸ್ ಮಾಡಿರುವಂಥದ್ದು, ಬ್ಯಾರಿಗೇಟ್ನ ಮೂಲಕ ಕ್ಲೋಸ್ ಮಾಡಿರುವಂಥದ್ದು. ಅಂದರೆ ಪ್ರತಿನಿತ್ಯ ಒಂದು 10 ಗಂಟೆ ನಂತರ ಓಪನ್ ಆಗ್ತಾ ಇತ್ತು ಮಾಲು, ಆದರೆ ಇವತ್ತು ಮಾಲ್ಗಳು ಓಪನ್ ಆಗೋದು ಕೂಡ ಡೌಟ್ ಅಂತ ಹೇಳ್ಬೋದು. ಈಗಾಗಲೇ ಒಂದು ನಮ್ಮ ಫಲಕವನ್ನು ಕೂಡ ಹಾಕ್ತಾ ಇರುವಂಥ ಸಿಬ್ಬಂದಿಗಳು ಕೂಡ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಮಾಲ್ಗೆ ಸಂಬಂಧಪಟ್ಟಂಥ ಸಿಬ್ಬಂದಿ ಕೂಡ ಸ್ಥಳದಲ್ಲೇ ಕೂಡ ನಿಯೋಜನೆ ಆಗಿರುವಂಥದ್ದು. ಯಾಕಂದರೆ ಈಗಾಗಲೇ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕಲ್ಲು ತೂರಾಡಂಥ ಪ್ರಕರಣ ನಡೆಯಬಹುದು, ಅಹಿತಕರ ಘಟನೆ ನಡೆಯಬಹುದು ಅನ್ನೋ ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ಈಗ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಮಂತ್ರಿ ಮಲ್ಲ ಮುಂಭಾಗ. ದೃಶ್ಯಗಳು ಕೂಡ ಗಮನಿಸ್ತಾ ಇರಬಹುದು. ಅಲ್ಲಿ 1 KSRP ತುಕಡಿ ಹಾಗೂ 10ಕ್ಕೂ ಹೆಚ್ಚು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರುವಂಥ. ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಬಂದ್ಗೆ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲ. ಒಂದು ವೇಳೆ ಬಲವಂತವಾಗಿ ಏನಾದರೂ ಬಂದ್ ಮಾಡಿಸಿ ಅಥವಾ ಕಲ್ಲು ತೂರಾಟ ಅಂತ ಪ್ರಕರಣ ಏನಾದರೂ ಆದರೂ ಕೂಡ ಒಂದು ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ನಿನ್ನೆ ಕೂಡ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಬೆಂಗಳೂರಿನ ಮಾಲ್ಗಳ ಮುಂಭಾಗನೂ ಕೂಡ ಯಾವುದೇ ರೀತಿಯಾದಂಥ ಘಟನೆ ನಡೆಯಬಾರ್ದು ಅಂತ ಹೇಳಿ ಈಗ ಪೊಲೀಸ್ ಇಲಾಖೆ ಕೂಡ ಎಚ್ಚರನ್ನು ಕೂಡ ವಹಿಸಿರುವಂಥದ್ದು. KSRP ಕೂಡ ಸ್ಥಳದಲ್ಲಿ ಕೂಡ ಬೀಡು ಬಿಟ್ಟಿರುವಂಥ ದೃಶ್ಯಗಳು ಕೂಡ ಗಮನಿಸಿದರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಬೆಳಗ್ಗೆ 5 ಗಂಟೆಯಿಂದ ಕೂಡ ಆಕ್ಟಿವ್ ಆಗಿ ಕೂಡ ಫೀಲ್ಡ್ಗೆ ಎಳೆದಿರುವಂಥದ್ದು. ಇಲ್ಲಿಯ ತನಕ ಕೂಡ ಯಾವುದೇ ರೀತಿಯಾದಂಥ ಒಂದು ಅಹಿತಕರ ಘಟನೆ ಕೂಡ ನಡೆದಿಲ್ಲ, ಮುಂದೆನೂ ಕೂಡ ನಡೀಬಾರ್ದು ಬಂದಿಗೆ ಅನ್ನೊಂದು ಅವಧಿಯನ್ನು ಕೊಟ್ಟಿದ್ದಾರೆ. ಸಂಜೆ 6 ಗಂಟೆವರೆಗೂ ಕೂಡ ಇದೇ ರೀತಿಯಾದ ವಾತಾವರಣ ಇರಬೇಕು ಅಂತೇಳಿ ಈಗ ಪೊಲೀಸ್ ಇಲಾಖೆ ಕೂಡ ಮುಂದೆ ಇರುವಂಥದ್ದು. ಸದ್ಯಕ್ಕೆ ಇದು ಮಂತ್ರಿ ಸ್ಕ್ವೇರ್ನ ಮುಂಭಾಗ ಕಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.